ನಮ್ಮ ಒಂದು ಬಹುಪದೋಕ್ತಿ ಇದೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಎಕ್ಸ್ನಗಾತ ಮೂರು ಮೈನಸ್ ನಾಲ್ಕು ಎಕ್ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಏಳು ಅಂಥೇಳಿ ನನಗೆ ಈ ಬಹುಪದೋಕ್ತಿಯನ್ನು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ಬರುವಂತಹ ಶೇಷ ರಿಮೈಂಡರ್ ಎಷ್ಟು ಅಂತ ಹೇಳಿ ತಿಳಿಯುವಂತಹ ಕುತೂಹಲ ಇದೆ ಅಂದರೆ ಪಿ ಆಫ್ ಎಕ್ಸ್ ಈಕ್ವಲ್ಸ್ ಮೈನಸ್ ಮೂರು ಎಕ್ಸ್ನಗಾತ ಮೂರು ಮೈನಸ್ ನಾಲ್ಕು ಎಕ್ಸ್ಕ್ವೇರ್ ಪ್ಲಸ್ ಹತ್ತು ಎಕ್ಸ್ ಮೈನಸ್ ಏಳನ್ನು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ಬರುವಂತಹ ಶೇಷ ಎಷ್ಟು ಅಂತೇಳಿ ತಿಳಿಬೇಕಾಗಿದೆ ಇದನ್ನ ನಾವು ದೀರ್ಘ ಭಾಗಾಕಾರ ವಿಧಾನದಿಂದ ಮಾಡಬಹುದಾಗಿದೆ ಆದರೆ ನಾನು ನಿಮಗೆ ಇಲ್ಲೊಂದು ಹಿಂಟ್ ಕೊಡ್ತಾ ಇದ್ದೀನಿ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಶೇಷ ಮಾತ್ರ ನನಗೆ ಈ ಒಂದು ಬಹುಪದೋಕ್ತಿಯನ್ನ ಈ ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ಬರುವಂತಹ ಶೇಷ ಎಷ್ಟು ಅಂತ ಹೇಳಿ ತಿಳಿಯುವ ಕುತೂಹಲ ಇದೆ ಅದಕ್ಕಾಗಿ ನನಗೆ ಶೇಷ ನೇರವಾಗಿ ಬೇಕು ಅಂತ ಹೇಳಿದ್ರೆ ದೀರ್ಘ ಭಾಗಾಕಾರದ ಬದಲಾಗಿ ಬಹುಪದೋಕ್ತಿಗಳ ಮೇಲಿನ ಶೇಷ ಪ್ರಮೇಯವನ್ನು ಬಳಸಿದ್ರೆ ನಾವು ದೀರ್ಘ ಭಾಗಾಕಾರ ವಿಧಾನಕ್ಕಿಂತ ಸುಲಭವಾಗಿ ಬೇಗ ಮತ್ತು ಕಡಿಮೆ ಹಂತಗಳಲ್ಲಿ ಇದರ ಒಂದು ಶೇಷವನ್ನು ಪಡಿತೇವೆ ಈ ಬಹುಪದೋಕ್ತಿಗಳ ಮೇಲಿನ ಶೇಷ ಪ್ರಮೇಯ ಏನನ್ನ ತಿಳಿಸುತ್ತೆ ನಮಗೆ ಈಗ ಯಾವುದೇ ಬಹುಪದೋಕ್ತಿ ಪಿ ಆಫ್ ಎಕ್ಸನ್ನು ಎಕ್ಸ್ ಮೈನಸ್ ಎ ರೂಪದ ಬಹುಪದೋಕ್ತಿಯಿಂದ ಭಾಗಿಸಿದಾಗ ಬರುವಂತಹ ರಿಮೈಂಡರ್ ಶೇಷ ಬರುವಂತಹ ರಿಮೈಂಡರ್ ಶೇಷ ಅದು ಪಿ ಆಫ್ ಎಗೆ ಸಮ ಇರುತ್ತೆ ಅಂತ ಹೇಳಿ ಈ ಶೇಷ ಪ್ರಮೇಯ ತಿಳಿಸುತ್ತೆ ಇಲ್ಲಿ ನೀವು ಗಮನಿಸಬಹುದು ಏನ ಜಾಗದಲ್ಲಿ ನಮಗೆ ಎರಡು ಇದೆ ಹಾಗಾದರೆ ನಾವು ಪಿ ಆಫ್ ಎಕ್ಸ್ ಅನ್ನು ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ಬರುವಂತಹ ಶೇಷ ನೋಡಬೇಕು ಅಂತ ಹೇಳಿದ್ರೆ ಆ ಶೇಷ ಎಷ್ಟಕ್ಕೆ ಸಮ ಆಗಿರುತ್ತೆ ಅಂತ ಹೇಳಿದ್ರೆ ಪಿ ಆಫ್ ಎರಡಕ್ಕೆ ಸಮ ಇರುತ್ತೆ ಪಿ ಆಫ್ ಎರಡರ ಬೆಲೆ ಎಷ್ಟು ಅಂತ ನೋಡಬೇಕು ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಬಹುಪದೋಕ್ತಿಯಲ್ಲಿ ಎಕ್ಸ್ನ ಜಾಗದಲ್ಲಿ ಎರಡನ್ನ ಆದೇಶಿಸಿ ನಾವು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಆಗ ಪಿ ಆಫ್ ಎರಡರ ಬೆಲೆ ದೊರಕುತ್ತೆ ಈಗ ನಾವು ಅದನ್ನು ಮಾಡೋಣ ಪಿ ಆಫ್ ಎರಡು ಅಂತ ಹೇಳಿದ್ರೆ ಮೈನಸ್ ಮೂರು ಎಕ್ಸ್ನ ಜಾಗದಲ್ಲಿ ಎರಡನ್ನ ಆದೇಶಿಸ್ತಾ ಇದ್ದೀವಿ ಎರಡರ ಗಾತ ಮೂರು ಮೈನಸ್ ನಾಲ್ಕು ಇಂಟು ಎರಡರ ಗಾತ ಎರಡು ಪ್ಲಸ್ ಹತ್ತು ಇಂಟು ಎರಡು ಎಕ್ ಎಕ್ಸ್ನ ಜಾಗದಲ್ಲಿ ಎರಡನ್ನು ಆದೇಶಿಸ್ತಾ ಇದ್ದೇವೆ ಮೈನಸ್ ಏಳು ಇನ್ನು ಸರಳ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಮೈನಸ್ ಮೂರು ಇಂಟು ಎರಡರ ಗಾತ ಮೂರು ಅಂತ ಹೇಳಿದ್ರೆ ಎಂಟು ಮೈನಸ್ ನಾಲ್ಕು ಇಂಟು ಎರಡರ ಗಾತ ಎರಡು ಅಂತ ಹೇಳಿದ್ರೆ ನಾಲ್ಕು ಪ್ಲಸ್ ಹತ್ತೆರಡ್ಲಿ ಇಪ್ಪತ್ತು ಮೈನಸ್ ಏಳು ಆಗಿದೆ ಮೈನಸ್ ಮೂರು ಇಂಟು ಎಂಟು ಅಂತ ಹೇಳಿದ್ರೆ ಮೈನಸ್ ಇಪ್ಪತ್ತ ನಾಲ್ಕು ಮೈನಸ್ ನಾಲ್ಕು ಇಂಟು ನಾಲ್ಕು ಅಂತ ಹೇಳಿದ್ರೆ ಮೈನಸ್ ಹದಿನಾರು ಪ್ಲಸ್ ಇಪ್ಪತ್ತು ಮೈನಸ್ ಏಳು ಈಗ ಮೈನಸ್ ಇಪ್ಪತ್ನಾಲ್ಕು ಮೈನಸ್ ಹದಿನಾರು ಅಂತ ಹೇಳಿದ್ರೆ ಅದು ಮೈನಸ್ ನಲ್ವತ್ತಾಗತ್ತೆ ಮೈನಸ್ ನಲ್ವತ್ತು ಮೈನಸ್ ಏಳು ಅಂತ ಹೇಳಿದ್ರೆ ಮೈನಸ್ ನಲ್ವತ್ತೇಳು ಆಯಿತು ಮೈನಸ್ ನಲ್ವತ್ತೇಳಕ್ಕೆ ಪ್ಲಸ್ ಇಪ್ಪತ್ತನ್ನು ಕೂಡಿದ್ವಿ ಅಂತ ಹೇಳಿದ್ರೆ ನಮಗೆ ದೊರಕುವಂಥದ್ದು ಮೈನಸ್ ಇಪ್ಪತ್ತೇಳು ಆಗಿದೆ ಹಾಗಾದರೆ ಪಿ ಆಫ್ ಎರಡರ ಬೆಲೆ ಮೈನಸ್ ಇಪ್ಪತ್ತೇಳು ಆಯಿತು ಇದು ಪಿ ಆಫ್ ಎಕ್ಸ್ ಅನ್ನ ಎಕ್ಸ್ ಮೈನಸ್ ಎರಡರಿಂದ ಭಾಗಿಸಿದಾಗ ಬರ್ತಾ ಇರುವಂತಹ ಶೇಷ ಆಗಿದೆ ನಾನು ಈ ಮೊದಲೇ ಹೇಳದೆ ಈ ಒಂದು ಶೇಷವನ್ನ ನಾವು ದೀರ್ಘ ಭಾಗಾಕಾರ ವಿಧಾನವನ್ನು ಬಳಸಿಯೂ ಸಹ ನೋಡಬಹುದಾಗಿರುತ್ತೆ ಅಂತ ಹೇಳಿ ಏನದು ದೀರ್ಘ ಭಾಗಾಕಾರ ವಿಧಾನ ಇಲ್ಲಿ ಪಿ ಆಫ್ ಎಕ್ಸ್ ಅನ್ನುವಂತಹ ಬಹುಪದೋಕ್ತಿ ಇದೆ ಅಂತ ಹೇಳಿದ್ರೆ ಪಿ ಆಫ್ ಎಕ್ಸ್ ಅನ್ನ ನಾವು ಎಕ್ಸ್ ಮೈನಸ್ ಇಂದ ಭಾಗಿಸ್ತೇವೆ ಆಗ ನಮಗೆ ಪೋಷಂಟ್ ದೊರಕುತ್ತೆ ಅದು ಕ್ಯೂ ಆಫ್ ಎಕ್ಸ್ ಆಗಿರುತ್ತೆ ಇನ್ನು ನಾವು ಒಂದಷ್ಟು ಹಂತಗಳ ನಂತರ ಇಲ್ಲಿ ನೀವು ನೋಡಬಹುದು ಇದು ರೇಖಾತ್ಮಕ ಬಹುಪದೋಕ್ತಿ ಆಗಿದೆ ಯಾಕೆಂದ್ರೆ ಗಾತ್ರ ಒಂದಲ್ಲಿ ಇರುವಂತದ್ದು ನಮಗೆ ಉಳಿಯುವಂತಹ ರಿಮೈಂಡರ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ಎಕ್ಸ್ ಅನ್ನು ಒಂದಿಲ್ದಲೆ ಇರುವಂತಹ ಒಂದು ಬಹುಪದೋಕ್ತಿ ಬರುತ್ತೆ ಅಂದ್ರೆ ಸ್ಥಿರಾಂಕ ಅದು ಮೈನಸ್ ಇಪ್ಪತ್ತೇಳು ಆಗಿದೆ ಈ ರೀತಿಯಾಗಿ ನಾವು ದೀರ್ಘ ಭಾಗಾಕಾರ ವಿಧಾನದಿಂದ ಸಹ ಶೇಷವನ್ನ ತಿಳಿಬಹುದಾಗಿರುತ್ತೆ ಆದ್ರೆ ನಮ್ಗೆ ಇಲ್ಲಿ ಭಾಗಲಬ್ಧ ಕ್ಯೂ ಆಫ್ ಎಕ್ಸ್ ಆಗ್ಲಿ ಈ ಹಂತಗಳಾಗ್ಲಿ ಮುಖ್ಯ ಇಲ್ಲ ನೇರವಾಗಿ ನಮ್ಗೆ ಶೇಷ ಬೇಕು ಅಂತ ಹೇಳಿದ್ರೆ ನಾವು ಈ ಶೇಷ ಪ್ರಮೇಯವನ್ನ ಉಪಯೋಗಿಸಿ ಶೇಷವನ್ನ ಕಂಡ